ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಬಿಜೆಪಿಯ ಪ್ರತಿಭಟನೆಯ ವೇಳೆ ಅವಹೇಳನಕಾರಿ ಭಾಷಣ ಮಾಡಿದ್ದಾರೆ ಅಂತಹ ಬಿಜೆಪಿಯ 42 ಕಾರ್ಯಕರ್ತರ ವಿರುದ್ಧ ಈಗ FIR ದಾಖಲಾಗಿದೆ. ಸಿಎಂ ವಿರುದ್ಧ ಅವಹೇಳನಕಾರಿಯಾಗಿ ಭಾಷಣ ಮಾಡಿದ್ದಾರೆ ಎನ್ನುವಂತಹ ಆರೋಪದಡಿ ಈಗ FIR. ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ ದೂರು ಕೊಟ್ಟಿತ್ತು. ಮೊನ್ನೆ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತ್ತು. ಆ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಮೂರು ದೂರು. ಆ ಮೂರೂ ದೂರುಗಳನ್ನು ಒಟ್ಟುಗೂಡಿಸಿ ಈಗ ಒಂದೇ FIR ದಾಖಲಾಗಿದೆ. ಸಿಎಂ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನುವಂತಹ ಆರೋಪ. ಸಿದ್ದರಾಮಯ್ಯ ಅಲ್ಲ, ಸಿದ್ದು ಮುಲ್ಲಾ ಎಂದು ಪದವನ್ನ ಬಳಕೆ ಮಾಡಿದ್ರು. ಮುಖ್ಯಮಂತ್ರಿಗೆ ಮಾನಹಾನಿ ಮಾಡಿದ್ದಾರೆ ಅನ್ನುವಂತಹ ದೂರನ್ನ ದಾಖಲು ಮಾಡಲಾಗಿತ್ತು. ಮೂರು ದೂರುಗಳನ್ನ ದಾಖಲು ಮಾಡಿದ್ರು. ಆ ಮೂರು ದೂರುಗಳನ್ನ ಆಧರಿಸಿ ಈಗ FIR ದಾಖಲು ಮಾಡಲಾಗಿದೆ. 42 ಜನರ ಮೇಲೆ ಈಗ FIR ದಾಖಲಾಗಿದೆ. ಇದರ ನಡುವೆ ಕರಸೇವಕ ಶ್ರೀಕಾಂತ್ ಪೂಜಾರಿಯ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ನಿನ್ನೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಡೆಸಿತ್ತು ಹುಬ್ಬಳ್ಳಿ ಕೋರ್ಟ್. ಆಕ್ಷೇಪ ಸಲ್ಲಿಸುವುದಕ್ಕೆ ಇವತ್ತಿನವರೆಗೆ ಕಾಲಾವಕಾಶವನ್ನ ಕೊಟ್ಟಿತ್ತು ಕೋರ್ಟ್. ಇದನ್ನ ತುರ್ತು ಪ್ರಕರಣ ಅಂತ ಪರಿಗಣಿಸಿ ನಿನ್ನೆ ಕೋರ್ಟ್ ವಿಚಾರಣೆ ನಡೆಸಿತ್ತು. ಜಾಮೀನು ನೀಡುವಂತೆ ವಕೀಲ ಸಂಜೀವ್ ಬಣಸ್ಕರ್ ಅವರು ವಾದ ಮಾಡಿದರು. 30 ವರ್ಷದಿಂದ ತಲೆಮರೆಸಿಕೊಂಡಿದ್ದಾರೆ ಅಂತ ಸರ್ಕಾರಿ ವಕೀಲರೇನು ವಾದ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಶ್ರೀಕಾಂತ್ ಪೂಜಾರಿ ಎಲ್ಲೂ ಹೋಗಿಲ್ಲ ಅನ್ನೋದನ್ನ ಅವರ ಪರ ವಕೀಲರು ವಾದ ಮಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.